ಹಾಯ್ ಹಲೋ, ನಮಸ್ತೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಿ ಕೆ ಪಿ ಎಸ್ ಸಿಯ ಕಂಪಲ್ಸರಿ ಕನ್ನಡ ಪೇಪರ್ನ ಒಂದು ವಿವರಣಾತ್ಮಕವಾದಂಥ ವಿಡಿಯೋ ಮಾಡಿ ಅಂತ. ಸೊ ಆ ಕಾರಣಕ್ಕಾಗಿ ಈ ವಿಡಿಯೋದಲ್ಲಿ ಕೆ ಪಿ ಎಸ್ ಸಿಯ ಕಂಪಲ್ಸರಿ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಒಂದಿಷ್ಟು ಡೀಟೇಲ್ಡ್ ಆಗಿ ತಿಳಿಯೋಣ. ಮೊದಲನೇದಾಗಿ ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಕೆ ಪಿ ಎಸ್ ಸಿಯ ಕಂಪಲ್ಸರಿ ಕನ್ನಡ ಕ್ವಶನ್ ಪೇಪರ್. ಒಟ್ಟು 150 ಅಂಕಗಳಿಗೆ ಇರುತ್ತೆ ಈ ಪ್ರಶ್ನೆ ಪತ್ರಿಕೆ. ಮಿನಿಮಮ್ ನೀವು ಇದರಲ್ಲಿ ಕ್ವಾಲಿಫೈ ಆಗಬೇಕಂದ್ರೆ 50 ಅಂಕಗಳನ್ನ ತೆಗೆದುಕೊಳ್ಳಲೇಬೇಕು. ಆ್ಯಂಡ್ ಕೆ ಪಿ ಎಸ್ ಸಿಯ ಎಲ್ಲ ಗ್ರೂಪ್ ಸಿ ಎಕ್ಸಾಮ್ಗಳಿಗೂ ಕೂಡ ಇದು ಕಡ್ಡಾಯವಾಗಿರುತ್ತೆ. ಆ್ಯಂಡ್ ಕೆ ಎ ಎಸ್ ಪರೀಕ್ಷೆಗೂ ಕೂಡ ಇದಿರುತ್ತೆ, ಬಟ್ ಮುಖ್ಯ ಪರೀಕ್ಷೆಯಲ್ಲಿ ಈ ಒಂದು ಪತ್ರಿಕೆ ಇರುತ್ತೆ. ಸೊ ಇದು ಯಾರೆಲ್ಲ ಆಲ್ರೆಡಿ ಬರೆದು ಪಾಸ್ ಆಗಿದ್ದರೆ ಅವ್ರಿಗೆ ಗೊತ್ತಿರುತ್ತೆ. ಯಾರು ಹೊಸದಾಗಿ ಕಂಪಲ್ಸರಿ ಕನ್ನಡ ಬರೀತಾ ಇದ್ದಾರೆ ಅವರಿಗೆ ಈ ಪ್ರಶ್ನೆ ಪತ್ರಿಕೆ ಬಗ್ಗೆ ಒಂದಿಷ್ಟು ಡೀಟೇಲ್ಸನ್ನು ತಿಳಿಸ್ತೀನಿ. ಮೊದಲನೇದಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗ್ಬೋದು. ಫಸ್ಟ್ ಕ್ವಶನ್ಸ್ ಬಂದು 10 ಅಂಕಗಳು ಇರುತ್ತೆ. ಅದು ಕೂಡ 5 ಪ್ರಶ್ನೆಗಳು, 2 ಮಾರ್ಕ್ಸ್ದು ಗಾದೆ ಮಾತುಗಳ ಒಂದು ಅರ್ಥ ಸ್ವಾರಸ್ಯವನ್ನು ವಿವರಿಸಿ ಬರೆಯೋದಿರುತ್ತೆ. ತುಂಬ ಈಸಿ ಸಿಂಪಲ್ ಆದಂಥ ಗಾದೆ ಮಾತುಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಹುಟ್ಟು ಗುಣ ಸುಟ್ಟರು ಹೋಗೋದು, ಈ ರೀತಿ ಒಂದು 5 ಇರುತ್ತೆ. ಸೊ ನೀವು ನಿಮ್ಮ ವಾಕ್ಯಗಳಲ್ಲಿ ಅದನ್ನು ವಿವರಿಸಿ ಬರೀಬೇಕು. ಸೊ ಇದಾದ ನಂತರ ನೆಕ್ಸ್ಟ್ ಕ್ವಶನ್ ಬಂದು ಕಾಗುಣಿತ ಅಕ್ಷರಗಳು ತಪ್ಪಿರುತ್ತೆ, ಕೆಲವೊಂದು ವಾಕ್ಯಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ಏನೇನು ತಪ್ಪಿದೆ ಅನ್ನೋದನ್ನು ಸರಿಪಡಿಸಿ ಬರೆಯೋದು. ಅದು ಕೂಡ 10 ಅಂಕಗಳಿರುತ್ತೆ, 5 ಪ್ರಶ್ನೆಗಳು, 2 ಮಾರ್ಕ್ಸ್ದು. ಆ್ಯಂಡ್ ನೆಕ್ಸ್ಟು 5 ಪದಗಳಿಗೆ ವಿರುದ್ಧಾರ್ಥಕ, ಇದಂತೂ ತುಂಬ ಸಿಂಪಲ್ ಕ್ವಶನ್ಸ್, ನೀವು ಆರಾಮಾಗಿ ಬರೀತೀರಾ. ಆ್ಯಂಡ್ ಇದಾದ ಮೇಲೆ ಒಂದು ಪ್ರಬಂಧ ಬರೆಯೋದಿರುತ್ತೆ, ಒಟ್ಟು 15 ಅಂಕಗಳಿಗೆ ಒಂದು ಪ್ರಬಂಧ. ಒಂದು 3 ಕೊಟ್ಟಿರ್ತಾರೆ ವಿಷಯ, ಟಾಪಿಕ್ ನೀವು ಯಾವುದಾದ್ರೂ ಬರೀಬೋದು. ಇಲ್ಲಿ ನೋಡ್ತಾ ಇರ್ಬೋದು ಪ್ರಸ್ತುತ ಸಮಾಜಕ್ಕೆ ಬುದ್ಧನ ಚಿಂತನೆಗಳ ಅಗತ್ಯ ಆಗಿರ್ಬೋದು, ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಅನನ್ಯತೆ, ಇದು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನೀವು ಬರೀಬೇಕು. ಆ್ಯಂಡ್ ಇದರಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರ ಬರೆಯೋದಿರುತ್ತೆ, ಸಪ್ರೇಟ್ ಆಗಿರಲ್ಲ. ಆ್ಯಂಡ್ ನೆಕ್ಸ್ಟು 5 ಪದಗಳನ್ನು ಬಿಡಿಸಿ ಬರೆಯೋದಿರುತ್ತೆ, ಇದು ಕೂಡ 10 ಅಂಕಗಳಿಗೆ ಸೇಮ್ ಆ್ಯಸ್ ಇಟ್ ಈಸ್. ಆ್ಯಂಡ್ ನೆಕ್ಸ್ಟು ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ, ಸೊ ಅದನ್ನು ಓದಿ ನೀವು ಅದನ್ನು 1/3 ಭಾಗಕ್ಕೆ ಸಂಕ್ಷೇಪಿಸಿ ಬರೀಬೇಕಿರುತ್ತೆ. ಇದು 10 ಅಂಕಗಳಿಗೆ, ಅಂದರೆ ಅದು ಏನು ಗದ್ಯ ಭಾಗ ಇರುತ್ತೆ ಅದನ್ನು ನೀವು ಓದಿಕೊಂಡು ಅದನ್ನು ನಿಮ್ಮ ವಾಕ್ಯಗಳಲ್ಲಿ ಸಂಕ್ಷಿಪ್ತ ಮಾಡಿ ಬರೀಬೇಕು, ಅದು ನಿಮ್ಮ ಒಂದು ಓನ್ ವರ್ಡ್ಸ್ ಯೂಸ್ ಮಾಡಿ. ಸೊ ಅದಿರುತ್ತೆ. ಅದಾದ ಮೇಲೆ ಸ್ವಂತ ವಾಕ್ಯಗಳಲ್ಲಿ ಬರೆಯೋದು, ಅದು ಕೂಡ ಅಷ್ಟೇ 10 ಅಂಕಗಳಿಗೆ ಸೇಮ್. ಅದಾದಮೇಲೆ ಒಂದು ಪತ್ರ ಲೇಖನ ಇರುತ್ತೆ, 15 ಅಂಕಗಳಿಗೆ. ಅವರೇ ವಿಷಯವನ್ನು ಕೊಟ್ಟಿರ್ತಾರೆ, ಯಾರಿಗೆ ಬರೀಬೇಕು, ಏನು ಪತ್ರ ಅಂತ. ಆ್ಯಂಡ್ ಇದರಲ್ಲಿ ವಿಳಾಸವನ್ನು, ಅಂದರೆ ಇಂದ ಏನು ವಿಳಾಸ ಆಗ್ತಿರಲ್ಲ ಅಲ್ಲಿ ನಿಮ್ಮ ವಿಳಾಸವನ್ನು ಬರೆಯೋಂಗಿಲ್ಲ, ಸುಮ್ಮನೆ ಏನಾದರೂ ಒಂದು ಎಕ್ಸ್ ವೈ ಜೆಡ್ ಹಾಕಿ ಬರೀಬೇಕು. ಅವ್ರು ಯಾರಿಗೆ ಕೊಟ್ಟಿರ್ತಾರೆ ಅವರ ಒಂದು ಸಬ್ಜೆಕ್ಟನ್ನು ಹಾಕಿ ಬರೀಬೇಕು ಹೊರತು ಇದರಲ್ಲಿ ಪತ್ರದಲ್ಲಿ ನಿಮ್ಮ ಒಂದು ಯಾವುದೇ ಡೀಟೇಲ್ಸ್ ಅಥವಾ ಹೆಸರು ಇನ್ನೇನು ಮೆನ್ಷನ್ ಮಾಡೋ ಹಾಗೆ ಇಲ್ಲ, ಅದು ಕಂಪಲ್ಸರಿ ಮಾಡಬಾರ್ದು. ಮಾಡಿದರೆ ಅದನ್ನು ನಿಮಗೆ ಡಿಸ್ಕ್ವಾಲಿಫೈ ಮಾಡ್ತಾರೆ. ಆ್ಯಂಡ್ ಇನ್ನೊಂದು 5 ಅಂಕಗಳಿಗೆ ಒಂದು ಗದ್ಯ ಭಾಗ ಕೊಟ್ಟಿರ್ತಾರೆ, ಸೊ ಅದನ್ನು ಓದಿಬಿಟ್ಟು ಅದರ ಕೆಳಗಡೆ ಪ್ರಶ್ನೆ ಇರುತ್ತೆ, ಆ ಪ್ರಶ್ನೆಗೆ ಉತ್ತರಿಸೋದಿರುತ್ತೆ, ಅದು ಕೂಡ ತುಂಬ ಈಸಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಇಂಗ್ಲೀಷ್, ಈ ಒಂದು ಇಂಗ್ಲೀಷಲ್ಲಿ ಒಂದು ಪ್ಯಾರಾಗ್ರಾಫ್ ಇರುತ್ತೆ, ಸೊ ಅದನ್ನು ನೀವು ಕನ್ನಡಕ್ಕೆ ಭಾಷಾಂತರ ಮಾಡಿ ಬರೆಯೋದು. ಇದು ಕೂಡ ಒಂದು ರೀತಿ ಲ್ಯಾಂಗ್ವೇಜ್ ಟೆಸ್ಟು, ಇಲ್ಲಿ ನೀವು ನಿಮ್ಮ ವಾಕ್ಯಗಳಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಬರೆಯೋದು. ಆ್ಯಂಡ್ ಇಷ್ಟು ನೀವು ಕೆ ಪಿ ಎಸ್ ಸಿಯ ಕಂಪಲ್ಸರಿ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಬರೀಬೇಕಾಗಿರುವಂಥ ಪ್ರಶ್ನೆಗಳು ನೋಡಿದ್ರಲ್ಲ. ಮೊದಲನೇದಾಗಿ ಕೊನೆಯ ಪ್ರಶ್ನೆ ಇದೆ, ಟ್ರಾನ್ಸ್ಲೇಷನ್ ಆಗಿರ್ಬೋದು. ಆ್ಯಂಡ್ ಇಲ್ಲಿ ಕೆಲವೊಂದಿಷ್ಟು ವಾಕ್ಯಗಳನ್ನು, ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ, ಈಸಿಯಾಗಿ ನೀವು ಇಲ್ಲಿ 50 ಅಂಕ ತೆಗೆದುಕೊಳ್ಳಬಹುದು 150ಕ್ಕೆ, ಅಂತ ಏನೋ ಡಿಫಿಕಲ್ಟಿ ಇರಲ್ಲ. ಸೊ ಯಾರೆಲ್ಲ ಹೊಸದಾಗಿ ಬರೀತಾ ಇದ್ದರೆ ಅವರಿಗೆ ಸ್ವಲ್ಪ ಹೊಸದು ಅನ್ನಿಸ್ಬೋದು, ಬಟ್ ಅಳಬರಿಗೆ ಅದು ಗೊತ್ತಿರುತ್ತೆ. ಆ್ಯಂಡ್ ಯಾರೆಲ್ಲ ಕೆ ಪಿ ಎಸ್ ಸಿಯ ಅಪ್ಕಮಿಂಗ್ ಎಕ್ಸಾಮ್ಸ್ ಬರೀತಾ ಇದ್ದೀರಾ ಎಲ್ರಿಗೂ ಕೂಡ ಆಲ್ ದಿ ಬೆಸ್ಟ್. ಆ್ಯಂಡ್ ಇನ್ನೂ ಹೆಚ್ಚಿನ ಮಾಹಿತಿ ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತೆ. ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.